ಈ ಪಂದ್ಯದಾಗೆ ಲಕ್ಷ್ಮಣೇ ರಾಮ ಗೆದ್ದವನೆ. ಎತ್ಲ ಎತ್ಲ 7 ಲಕ್ಷ ರಾವಣ, ಸೂಪರ್ ರಾವಣ ನೀನು, ಸೂಪರ್. ನಂಗೆ ಬರೋ ದುಡ್ಡಲ್ಲಿ ಅರ್ಧ ನಿಂದು ಅರ್ಧ ನಂಗೆ. ಆ ಏಯ್ ಎತ್ಲ 7 ಲಕ್ಷ ಲೈ ತಲೆ ಕೆಟ್ಟಿದತ್ಲ ನಿನ್ಗೆ? ಗಲ್ಲಿ ಮನೆ ಒಳಗೆ ಬಂದು ಜೂಜಾಡ್ತೀಯ, ಬರೋ ಬರಿಕೆ. ಏನ್ ಮಕ ನೋಡ್ತೀಯ ಹೋಗಲೇ. ಅಲ್ಲ ರಾಮಣ್ಣ, ನನ್ ದುಡ್ಡು ವೈದ್ಯ ಇಲ್ವಾ? ರಾಮಣ್ಣ ನನ್ ದುಡ್ಡು, ನಂದು 7 ಲಕ್ಷ ರಾಮಣ್ಣ. ನೀನು ಎಲ್ಲಿ 7 ಲಕ್ಷ? ಈ ಸಾರಿ ನಿಮ್ಮ ಮಣ್ಣು ಮುಖ್ಯ ನಾವೇ ಅಲ್ಲ ದೇವ, ನಂಗೆ 7 ಲಕ್ಷ ಕೊಡ್ಬೇಕು ತಾನೆ. ನಿಮ್ಗೊಂದು ಒಳ್ಳೆ ಐಡಿಯಾ. ನೀನು ಅಯ್ಯೋ ನಡಿಯಾಣೋ ನೀನು. ಈಗ ಒಂದು ಐಡಿಯಾ, ನಾವು ಇಲ್ಲೇ ಹೊಸಿ ಹೊತ್ತು ಕಾದಿದ್ದು, ಅರ್ಜುನ ಬಂದ ಮ್ಯಾಕೆ 7 ಲಕ್ಷ ರೂಪಾಯಿ ಈಸ್ಕೋದ್ರಿ ಹೆಂಗೆ? ದೇವ ಡಬ್ಬಾಡಿ ನಿಲ್ಲ. ಈಗಷ್ಟು ಅಣ್ಣನ ತಾವು ಬಯಸ್ಕೊ ಬಂದಿವ್ನಿ, ಮತ್ತೆ ಈ ವಿಷಯ ಬೇರೆ ಗೊತ್ತಾದ್ರೆ ಅಷ್ಟೇ ಹೋಗೇನೆ. ಥೂ, ತಲೆ ಬೇರೆ ಕೆಟ್ಟಂಗೈತೆ ಕಣ್ಲ. ಸುಮ್ಕೆ ಒಂದು ರೌಂಡ್ ಹೋಗಿ ಬರಮ್ಮ, ಸರಿನಾ? ಹೋಗಣ್ಣನು, ನಿಮ್ಮ ಮಾತು ಕೇಳ್ತಾ ಇದ್ರೆ ನಂಗೂ ತಲೆ ಕೆಡ್ತಾ ಇದೆ, ಬನ್ನಿ ಒಂದು ರೌಂಡ್ ಹಾಕಮ್ಮ. ನಡಿ ಮತ್ತೆ. ಹೋಗ್ಬರ್ತೀನಿ ಗುರುಗಳೇ. ದೇವ್ರು ಒಳ್ಳೇದು ಮಾಡಲಪ್ಪ, ಒಟ್ ಬಾ. ಯಾವತ್ತು ನನ್ನನ್ನು ನಮ್ಮ ಹಳ್ಳಿನ ಈ ಗರಡಿ ಮನೆಯನ್ನ ಮರಿಬಾರ್ದು, ಆಗಾಗ ನೀನು ನಮ್ಮ ಹಳ್ಳಿಗೆ ಬರ್ತಾ ಇರ್ಬೇಕಪ್ಪ. ಹಾಂ ಸರಿ ಗುರುಗಳೇ, ಒಟ್ ಬಾ. ನಿಂತ್ಕೊಳ್ಳು ನಿಮ್ಸ. ಯಾಕೆ ಸರಿಯಾಗಿ ಆಡನೇ ಇಲ್ಲ? ಸರಿಯಾಗಿ ಆಡಿದ್ನಲ್ಲ. ಯಾಕೋ ಹಸಿ ಬುಗಿ ಬಿಟ್ಟಂಗಿತ್ತು. ನಿಮ್ಮ ಜೊತೆ ಕುಸ್ತಿ ಆಡಿ ಗೆಲ್ಲೋಕೆ ಸಾಧ್ಯನಾ? ಅದು ಅಲ್ಲದೆ ನಾನು ಊರು ಬಿಟ್ಟು ಹೋಗೋದು ಬೇಡವಾ? ಹ್ಞೂ, ಹೋಗ್ಬೇಕು ಹೋಗ್ಬೇಕು. ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇರೋರು ಜಾನಕಿ ಹತ್ರ ಹೇಳೋದಕ್ಕೆ ಏನಕ್ಕೆ ಇಷ್ಟೊಂದು ಭಯ? ಅಯ್ಯಯ್ಯೋ ಅಬ್ಬ, ಹಂಗೇನಿಲ್ಲ, ಈ ಪಿರುತಿ ಗಿರುತಿ ಏನೂ ಇಲ್ಲ. ನೋಡಿ ರಾಮ್, ಫ್ರೆಂಡಾಗಿ ಒಂದು ಮಾತು ಹೇಳ್ತೀನಿ, ಇಷ್ಟ ಆದವ್ರ ಹತ್ರ ಬಾಯಿ ಬಿಟ್ಟು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಅಲ್ಲ, ಎಷ್ಟು ದಿನ ಅಂತ ಹೀಗೆ ಬ್ರಹ್ಮಚಾರಿ ಆಗಿರ್ತೀರಾ? ಹ್ಞೂ, ನಿಜ ಹೇಳಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಈ ಊರಿಗೆ ಬಂದಿದ್ದು. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಜಾನಕಿ ಮನಸ್ಸಲ್ಲೂ ಅದೇ ಇರೋದು ಅಂತ. ಯಾವತ್ತಿದ್ರು ಜಾನಕಿಗೆ ಒಬ್ಬನೇ ರಾಮ, ರಾಮಂಗೆ ಒಬ್ಬಳೆ ಜಾನಕಿ. ಅಂದ್ರೆ ಅಂದ್ರೆ ನೀವೇ, ನೀನು ಚಿಕ್ಕ ಹುಡುಗನ, ಜಾನಕಿನ ಇಲ್ಲೇ ಬರೋದಕ್ಕೆ ಹೇಳಿದ್ದೀನಿ. ಅವಳು ಬಂದ ತಕ್ಷಣ ನಿಮ್ಮ ಪ್ರೀತಿ ವಿಷಯನ ಅವಳ ಹತ್ರ ಹೇಳಿ, ಸರಿನಾ? ಅಯ್ಯಯ್ಯೋ ಅದು ಇದೊಳ್ಳೆ ಸರ್ ಹೋಯ್ತಲ್ಲ, ಅಂಥದ್ದು ಏನಿಲ್ಲ ಅಂತೀವ್ನಿ. ನೀವು ಬೇರೆ ನೀವು ಹೇಳ್ತೀರಾ ಅಥವಾ ನಾನು ಹೇಳಲಾ? ಇಲ್ಲ ಇಲ್ಲ, ನಾನೇ ಹೇಳ್ತೀನಿ. ಆದರೆ ಈಗಲ್ಲ. ಮತ್ತೆ ಅವ್ರಿಗೆ ಬೇರೆ ಊರಾಗ ಏನೋ ಕ್ಯಾಮೆ ಐತೆ, ಅದು ಮುಗಿದ್ಮ್ಯಾಕೆ ಹೇಳ್ತೀನಿ. ಏನಂತ? ಅದು ಮಂಜ ಹೇಳ್ಕೊಟ್ಟವನೇ ಪರ್ಪೋಸ್ ಮಾಡೋಕ್ಕೆ. ಎಲ್ಲಿ ನನಗೋಸ್ಕರ ಒಂದೊಂದು ಸತಿ ಮಾಡಿ ತೋರಿಸಿ ನೋಡೋಣ. ಬೇಡ ಬೇಡ. ಏ ಪ್ಲೀಸ್ 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 ಹೇಳಿ. ಹ್ಞೂ, ಮತ್ತೆ ನನ್ನ ಕ್ವಾಣೆ ಕನ್ನಡಿಯಾಗೆ ನಿಮ್ಮ ಹಣೆ ಬಟ್ಟಿಡಕ್ಕೆ ಒಪ್ಗೆನಾ?
ವಾರೆ ವಾ ಎಂತ ಮಾತು. ಏನ್ ಅರ್ಜುನ್ ಇಷ್ಟ ಎಕ್ಸೈಟ್ ಆಗಿದ್ಯಾ? ಕುಸ್ತಿಲ್ ಗೆದ್ಬಿಟ್ಯಾ ಹೇಗೆ? ಅಯ್ಯೋ, ನಿಮ್ ರಾಮನ್ ಜೊತೆ ಕುಸ್ತಿ ಆಡಿ ನಾನ್ ಗೆಲ್ಲೋದಕ್ ಸಾಧ್ಯನಾ? ಮತ್ತೆ ಗರ್ಡಿ ಹತ್ರ ಬರಕ್ ಹೇಳಿದ್ದು? ನಂದು ಮತ್ತೆ ಅಮೃತ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತು, ಸೊ ನಿನ್ ಹೇಳಿ ಹೊಡೋಣ ಅಂತ. ವಾವ್, ದಟ್ಸ್ ನೈಸ್. ಅಮೃತ ಅವ್ರನ್ನ ಕೇಳ್ದೆ ಅಂತ ಹೇಳು. ಸರಿ, ಬರ್ಲಾ? ಒಂದ್ಸ ನಿಮ್ನ ಇಲ್ಲಿಗೆ ಬರೋ ಕೇಳಿದ ಯಾರು? ಮೇಡಮ್ಮ. ಹ್ಮ್, ನಿಮ್ ಕುಚಿಕ್ಕು. ಆದಷ್ಟು ಬೇಗ ಹೇಳಿ. ಮೇಡಮ್, ಪಕ್ಕ ಹೇಳ್ತೀರಾ? ಅಲ್ಲ, ಹೇಳ್ತೀನಿ, ನೀವೋ ಬನ್ನಿ. ಏನು ಅದು? ಏನು ಅಂದ್ರೆ, ಅಯ್ಯೋ ಬಟ್ಟೆ ಇದ್ನ ನಂಗೆ ಕೂತಿಲ್ದೆ ಇಟ್ಟೊಂದೆಲ್ಲ ಮಾಡಿದ್ಯಾ? ಇತ್ತಕ್ಕಲ್ಲ ನಿಂಗೆ ಅಣ್ಣ, ಈಗಲಾದ್ರೂ ಹೇಳು. ಲವ್ ಪೆದ್ದ ಅರ್ಜುನ್ ಅವ್ರಿಗೇನೋ ನನ್ನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾರೆ. ನೀನು ಹಿಂಗೆ ಅಲ್ಲಿ ನೋಡ್ಲ, ಅಲ್ಲಿ ಮೇಡಮ್ನ ಯಾಕೋನಂತ ಸರಿಯಾಗಿ ಮಾತಾಡ್ತಿಲ್ಲ. ಮೊದಲು ಅದ್ಯಾಕೆ ಅಂತ ತಿಳ್ಕೋಬೇಕು. ಏನೇ ಹೇಳು ಅಶೋಕಣ್ಣ, ನಿನ್ನ ವಿಚಾರದಾಗೆ ರಾಮಣ್ಣ ಈ ರೀತಿ ನಡ್ಕೊಂಡಿದ್ದು ನಂಗೇನೋ ಸರಿ ಕಾಣಲಿಲ್ಲ. ನೀವು ಹೇಳ್ ದಪ್ಪ ಅಂತ ಏನ್ ಮಾಡ್ತಾನೆ ಇರ್ತೀರ ಹೇಳಿ? ಅವನ್ ಮಾತಾಡ್ಬಿಡ ನೀನು. ಅವನು ಪಡ್ಕೊಳ್ಳಲ್ಲ, ಪಡ್ಕೊಳ್ಳೋರಿಗೂ ಬಿಡಲ್ಲ. ಅಣ್ಣ, ಇದ್ ಬರೀ ದುಡ್ಡಿನ ವಿಚಾರ ಅನ್ಕೊಂಡ್ಯಾ? ಇಲ್ಲ ಕಣ್ಣಣ್ಣ, ಇದು ನಿನ್ ಮಾನ ಮರವಾದೇ ವಿಷಯ. ಓದ್ ದಪ್ಪ ಕುಸ್ತಿನ ಹಾಗೆ ಪಂದ್ಯ ಕಟ್ಟಿ ಸೋತಿ ಸುಣ್ಣ ಆಗೋದ್ವಿ. ಈಕೀತ ಅವ್ನ ಯಾರೋ ಗೊತ್ತು ಗುರಿ ಇಲ್ದೆ ಇರೋಂತವ ಕುಸ್ತಿ ಪಂದ್ಯ ಕಟ್ಟಿ ಗೆದ್ರುವೆ ಖಾಲಿ ಕೈ ಮಾಡ್ಕೊಂಡು ಕೂತಿದ್ದೀವಿ. ಇದು ಒಂದು ಜನ್ಮ. ಮೇಡಮ್, ಮೇಡಮ್, ನಿಧಾನ ನಿಧಾನ. ಏನ್ ಬಾಲು? ಏನೂ ಇಲ್ಲ, ಇವತ್ತು ಅನು ಮೇಡಮ್ ಬೇರೆ ಇಲ್ಲ, ನೀವು ಒಂಟಿ ಹೋಗ್ತಿದ್ದೀರಾ, ಅದಕ್ಕೆ ಜೊತೆಗೆ ಹೋಗೋಣ ಅಂತ ಓಡ್ ಬಂದ್ವಿ. ಮುಂಚೆ ಎಲ್ಲ ರಾಮಣ್ಣ ಹಿಂಗಿರ್ಲಿಲ್ಲ ಅಶೋಕಣ್ಣ, ನೀವು ಅಂದರೆ ಬೋಪಿರುತಿ, ನಿಮಗೋಸ್ಕರ ಪ್ರಾಣ ಕೊಡಕೂವೇ ರೆಡಿಯಾಗಿದ್ದ. ಆದರೆ ಈಗ ಯಾಕೋ ಇದಕ್ಕೆಲ್ಲ ಯಾರು ಕಾರಣ ಅಂತ ಗೊತ್ತಾ? ಹಾಂ, ಯಾರಿರ್ಬೋದಣ್ಣ? ಹಿಂಗೆಯ ಆದರೆ ಊರ್ನಾಗ ಯಾವ ನನ್ನ ಮಗನೂ ನಿಮಗೆ ಮರ್ಯಾದಿನೇ ಕೊಡೋಕ್ಕಿಲ್ಲ. ಅಣ್ಣ, ಎಲ್ಲಿ ಹೊಂಟ್ರಿ? ಏಯ್, ಎಲ್ಲೇ ಅವನು? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಏಯ್, ಏನು ಏನು ನಿಂದು ಅತಿ ಆಯಿತು? ನೋಡಿ, ಇದು ಸರಿ ಇಲ್ಲ, ಹೊರಟು ಹೋಗಿ. ಏಯ್, ಏನೇ ಸರಿ ಇಲ್ಲ, ಅವತ್ತು ನನ್ನ ಮೇಲೆ ಕೂಗಾಡ್ತಿದ್ದೆಲ್ಲ ನಿಮ್ಮ ಅಪ್ಪನ ನೋಡ್ತಾರ? ನೋಡಿ, ಆವತ್ತು ಸ್ಕೂಲ್ ಹತ್ರ ಆ ರೀತಿ ಕಾರ್ ಓಡಿಸ್ಕೊಂಬಂದು ಮಕ್ಳಿಗೇನಾದ್ರು ಆಗಿದ್ರೆ ಇವತ್ತು ಅಷ್ಟೇ ಸುಮ್ಮನೆ ನನಗೆ ತೊಂದರೆ ಕೊಡ್ತಾ ಇದ್ದೀರಾ, ಮೊದಲು ಹೊರಡಿ. ಹೌದೌದು, ತಪ್ಪು ನಂದೆ, ನೀವೊಬ್ಬನ ಜೊತೆ ಊರು ಸುತ್ತ ಇದ್ದಲ್ಲ. ಎಲ್ಲೇ ಅವನು, ಎಲ್ಲೇ? ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಮಾತಿನ ಮೇಲೆ ನಿಗಾ ಇರಲಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಅವನ ಜೊತೆ ಊರು ಸುತ್ತಿ ರಾಮಣ್ಣನ ಜೊತೆ ಅವನು ಕುಸ್ತಿ ಸೋತಾಗ ರಾಮಣ್ಣಗೆ ಮಾಟ ಮಾಡಿ ಬೆಟ್ಟಿಂಗ್ ದುಡ್ಡು ಕೊಡ್ದಿರೋ ಮಾಡಿದೆಯಲ್ಲ. ನೀನು ಒಬ್ಬ ಟೀಚರ. ಬೇಡ ಪಾಂಡು, ಅವತ್ತು ರಾಮಣ್ಣ ಇವಳು ನೋಡಿಯಾ ಕಣ್ಣ ಸೋತಿರೋದು. ಈಕೀತ ಇವಳೆನ ಒಳಗೆ ಬಂದಿದ್ರೆ ಸೋಲ್ತಿದ್ದ. ಅವಾಗ 2 ಲಕ್ಷ ಹೊಡ್ಕೊಂಡು ಹೋಗೋ ಪ್ಲಾನ್ ಇತ್ತ ಏನೋ ಅನ್ಸುತ್ತೆ. ಏಯ್,
ನಾನು ಮಾತಾಡ್ತೇವೆ, ನೀವು ಹೋಗ್ತೀರಲ್ಲ ಹೇಳು. ಅಣ್ಣ ಬೇಡ ಬಾಣು. ನನಗೆ ಅಶೋಕಂಗೆ ಎದುರಿಸ್ತಾಳೆ, ಅಶೋಕಂಗೆ ಬೈತಾಳೆ. ಈ ಅಶೋಕಂಗೆ ಅವಮಾನ, ಎಲ್ಲ ಕಡೆ ಅವಮಾನ. ಹಡಿದ ದೇವ ಎಲ್ಲ ಗಾಡಿ ಸರಿ ಕಣ್ಣು. ಇಲ್ಲೇ ಸಿಕ್ಕಿದ್ರಲ್ಲ ನಿಮ್ನ ನೋಡೋಕೆ ಸ್ಕೂಲ್ ತಗೋ ಹೋಗಿದ್ದೆ. ಯಾಕೆ ಮೇಡಮ್ ಏನು ಮಾತಾಡ್ತಿಲ್ಲ, ಏನಾಯ್ತು ಮೇಡಮ್? ಮೇಡಮ್ ನಿಂತೆ ರಾಮಣ್ಣ, ರಾಮಣ್ಣ ಮೇಡಮ್ ಅಳೋದನ್ನ ನಿಲ್ಸ್ತ್ರಾ? ಎಲ್ಲ ಹೇಳ್ತೀರ ನಿಂಗೆ? ಏನ್ಲ ಹೇಳ್ತಿದ್ಯಾ ಮೇಡಮ್? ಅಳ್ತಿದ್ರಾ? ಯಾಕೆ? ಎಲ್ಲ ಅಶೋಕಣ್ಣನಿಂದ. ಏನ್ಲ ಹೇಳ್ತಿದ್ಯಾ? ಹೌದು, ಅಶೋಕಣ್ಣನ್ಗೂ ಮೇಡಮ್ಗೂ ಶಾನ ಜಗಳ ನಡೀತು. ನೀ ಒಬ್ಬನ ಜೊತೆ ಊರ್ ಸುತ್ತ ಇದ್ದಲ್ಲ, ಎಲ್ಲ ಅವನು ಎಲ್ಲ ರಟ್ಟಿಂಗ್ ದುಡ್ಡು ಕೊಡ್ತಿರೋ ಮಾಡ್ದಿಯಲ್ಲ. ನೀನು ಒಬ್ಬ ಟೀಚರ್ ಇಂತ ಅಮ್ಮ ಅಂತ ಸುಕ್ಕೇ ಬಿಟ್ವಿ, ಇಲ್ಲಾಂದ್ರೆ ನಾವು ಹುಡುಗರೆಲ್ಲ ಸೇರ್ಕೊಂಡು ಕಾಲ್ ತಗೊಂಡು ನೋಡಿದ್ವಿ. ಅಶೋಕ ಯಾವ ಕಡೆ ಹೋದ? ಅಶೋಕ ಇಲ್ಲ ಕೇಳಿಕೆ. ರಾವಣ ಬಾ ನಮ್ ಗಾಡಿ ಹೋಗವ, ಕುತ್ಕ ಬಾ ಬಾ ಕುತ್ಕ. ಏನ್ ಕುತ್ಕ ಹೇಳಿಲ್ಲ ಕೇಳಿಕೆ ಅಂತ ಹೇಳ್ತಿಲ್ವೇನಲ್ಲ. ಇಲ್ಲ ರೇ ರಾವಣ, ಏನಾಯ್ತು? ಮಾತಾಡ್ದೆ ನನ್ ಜೊತೆಗ್ ಬಾ. ರಾವಣ ಬಿಡ್ಲಿ, ಎಲ್ಗೆ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಏಯ್ ವಹಿಸ್ಕೊಂಡ್ ಬಂದ್ರೆ ಮನ್ಗೋಗ್ ಸೇರಕ್ಕಿಲ್ಲ, ಬಾ ಮಾತಾಡ್ದೆ ಜೊತೆಗ್ ಬರ್ಲಾ. ಹತ್ತು ಗಾಡಿ ಹತ್ತು. ಏಯ್ ಸಮಯ ಕೊಡ್ಲ ರಾಮು ಅವರೇ, ಏನಿದೆಲ್ಲ? ಸಮಯ ಕೇಳ ಅಂದೆ. ಏನ್ ಮಾಡಿದೆ ರಾಮೋರೇ? ಸುಮ್ನೆ ರೀ, ಯಾಕೆ ಈ ತರ ಮಾಡ್ತಿದ್ದೀರಾ? ಸುಮ್ಕಿರಿ ಮೇಡಮ್, ನಮ್ದೇನಣ್ಣ ತಪ್ಪೈತೆ, ನಾನ್ ಯಾಕೆ ಸಮಯ ಕೇಳ್ಬೇಕು? ಏ ಅಶೋಕ, ನೀನೇನಾರ ನನ್ ತಮ್ಮ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನ್ ಊತ ಹಾಕ್ಬಿಡ್ತಿದ್ದೆ. ಕೇಳ ಒಂದ್ ಹುಡುಗಿಗೋಸ್ಕರ ಸ್ವಂತ ತಮ್ಮನ್ನೇ ಡೇ ಇನ್ನೊಂದು ಮಾತಾಡಿದ್ರು ನಿನ್ನ ಒಡೆದು ಸಾಯಿಸ್ಬಿಡ್ತೀನಿ. ಕೇಳ ಮೇಡಮ್, ತಗ ಸಮಯ ಕೇಳ. ಮೇಡಮ್ ನನ್ ತಪ್ಪಾಯ್ತು, ಕ್ಷಮಿಸಿ. ಜೋರ ಕೇಳಲೆ ಕ್ಷಮಿಸಿ. ಹೋಗು, ಇನ್ಮ್ಯಾಕ್ ನಿಗಾ ಇರ್ಲಿ, ಹೋಗ. ರಾಮೋರೇ ಏನಿದೆಲ್ಲ, ನಿಮ್ಮ ತಮ್ಮನ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆ ಆದರೂ ಏನಿತ್ತು ಹೇಳಿ. ಮೇಡಮ್ ನನ್ನ ತಮ್ಮ ಅಂತಲ್ಲ, ನಿಮ್ಮ ತಂಟೆ ಯಾರೇ ಬಂದರೂ ಅವ್ರನ್ನ ಸುಮ್ಕೆ ಬಿಡೋಕ್ಕಿಲ್ಲ. ನೀವು ನನ್ನ ದೋಸ್ತು, ನಿಮ್ಮ ಕಣ್ಣಾಗ ನೀರು ಬರಬಾರ್ದು, ತುಟಿಯಾಗಿ ನಗು ಮಾತ್ರ ಇರಬೇಕು. ಸಾಕು.
ನೀವ ಏನ್ರಿ ನೀವು ಮೊದ್ಲು ಲಿಪ್ತೆ ಬರ್ತಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ನನ್ನ ಪ್ರಾಣ ಹಿಂಡಕಿದ್ರೆ ನೀವ್ ಯಾವಾಗ್ಲೂ ದಿನ ಈ ರೀತಿ ಕುಡ್ಕೊಂಡ್ ಬರ್ತಿರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಅಶೋಕ್ ವಾಲ್ಯೂಮ್ ಯಾಕೋ ಸ್ವಲ್ಪ ಜಾಸ್ತಿ ನಾನು ಮಾತಾಡುದೇ ಹೀಗೆ ಸೌಂಡ್ ಜಾಸ್ತಿನೇ ನೀ ಮಾತಾಡ್ಕೂಡ್ದು ನನ್ನ ಏನ್ ಅನ್ಕೊಂಡಿದಾರಲ್ಲ ಹೆಂಗಸತ್ರ ಬೈಸ್ಕೊಳ್ಳೋ ಬೇಕು ಅನ್ಕೊಂಡಿದಾರ ಹಾಗೆ ನನ್ನ ಹತ್ರ ನಿನ್ನ ಪೊಗರು ತೋರಿಸ್ಬೇಡ ಏನಾಯ್ತು ನಿಮ್ಗೆ ಇವತ್ ಯಾಕೂ ನಿಮ್ಮ ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ ಏನಾಯ್ತು ಯಾರ ಹತ್ರ ಆದ್ರೂ ಜಗಳ ಆಯ್ತಾ ನೀನ್ ನೋಡು ನಾನು ಅವಳಿಗೆ ಏನ್ ಮಾಡ್ತೀನಂತ ನೋಡು ನಾಲ್ಕು ಜನದ ಮುಂದೆ ನನಗ ಅವಮಾನ ಮಾಡ್ತಾಳ ದೊಡ್ಡ ಮನೆ ನೆತ್ರು ಕಣೆ ನಂದು ದೊಡ್ಡ ಮನೆ ನೆತ್ರು ಯಾರು ಏನಂದ್ರು ಇನ್ ಏನಾಗು ನಿಕ್ಕೈತೆ ಎಲ್ರ ಮುಂದೆ ಮಾನ ಹೋಯ್ತು ನಂದು ಅದಲ್ದೆ ರಾಮಣ್ಣ ಹತ್ರ ಚಾಡಿ ಹೇಳ್ತಾವಳವಳು ಈ ತರ ಅವಮಾನ ಪೂರ್ತಿ ಜೀವಮಾನದಲ್ಲಿ ಆಗ್ಲಿಲ್ಲ ನನಗೆ ರೀ ನಿಮಗ ಅವಮಾನ ಆಯ್ತು ಅಂದ್ರೆ ಅದ್ ನನಗೂ ಅವಮಾನ ಆದಾಗಲ್ವಾ ಯಾರು ಏನಂದ್ರು ಅಂತ ಹೇಳ್ರಿ ಅದೇ ಅವಳೇ ಇನ್ಯಾರು ಮೇಡಮ್ ಒಂದ್ ಸಣ್ಣ ವಿಷಯಕ್ಕೆ ಇಡೀ ಮೂರ್ ಜನದ ಮುಂದೆ ನನ್ನ ಅವಮಾನ ಮಾಡಿ ರಾಮಣ್ಣನ ಮುಂದೆ ಹಾಕೊಟ್ಟವಳೆ ಏನ್ ಹೇಳ್ತಿದ್ದೀರ ಏ ಪೆದ್ದೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಅವಳು ಬಿಡು ಯಾವಳ ಮೂರನೇ ಅವಳು ಆದ್ರೆ ರಾಮ ನನ್ನ ಸ್ವಂತ ಅಣ್ಣ ಅವನು ಹೀಗ್ ಮಾಡ್ಬೋದಾ ಅವಳು ನಿಮ್ಮ ಅಣ್ಣಂಗೇನು ಮಾಟ ಮಾಡ್ಬಿಡ್ತಾಳೆ ಅನ್ಸುತ್ತೆ ನಿಮ್ಮ ಅಣ್ಣ ಯಾವಾಗ ನೋಡಿದ್ರು ಅವಳ ಹಿಂದೆನೆ ಬಿದ್ದು ಸಾಯ್ತಿರ್ತಾರೆ ಜೊತೆಗೆ ಈ ಮನೆಯವರೆಲ್ಲರೂ ಸೇರ್ಕೊಂಡು ಅವಳನ್ನ ಈ ಮನೆಗೆ ಸೊಸೆ ಮಾಡ್ಬೇಕು ಅಂತಾನು ಮಾತಾಡ್ಕೊತಿದ್ದಾರೆ ನಾನು ಬಿಡೋದಿಲ್ಲ ನಾನು ಅದನ್ನೇ ಬಡ್ಕೋತಿರೋದು ಆದ್ರೆ ಈ ಮನೇಲಿ ಯಾರಿಗೂ ಕೇಳಿಸ್ತಿಲ್ವೇ ಈಗ ಕೇಳಿಸೋದಲ್ಲ ಕಣ್ಣು ಮುಂದೆ ಕಾಣಿಸ್ತಿದೆ ನಾನು ಬಿಡೋದಿಲ್ಲ ನೀವು ಅವಳನ್ನ ಸುಮ್ಮನೆ ಬಿಟ್ರು ನಾನು ಅವಳನ್ನ ಸುಮ್ಮನೆ ಬಿಡ್ತೀನ ನಿಮಗೂ ಮುಂಚೆ ನಾನು ಅವಳಿಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ನೋಡ್ತಾ ಇರೋ ಇಷ್ಟು ದಿನ ಯಾವುದಾದ್ರೂ ಬಲವಾದ ಕಾರಣ ಸಿಗ್ಲಿ ಅಂತ ಕಾಯ್ತಿದ್ದೆ ಈಗ ಆ ಟೀಚರ್ ಟೀಸಿನ ಹರಿದಾಕೋ ಸಮಯ ಬಂದಿದೆ ಅವಳಿಗೆ ತುಂಬಾ ಮರ್ಯಾದೆ ಕೊಡು ಸ್ಕೂಲಿಗೆ ಹೋಗಿ ನಾಳೆ ನಾನೇ ಅವಳ ಮರ್ಯಾದೆ ತೆಗಿತೀನಿ ಅವಳಿಗೂ ಗೊತ್ತಾಗ್ಲಿ ಅವಳು ಯಾರನ್ನ ಎದುರಾಕೊಂಡಿದ್ದಾಳೆ ಅಂತ ಹೌದು ಗೊತ್ತಾಗ್ಲಿ ಬಿಡ್ಬೇಡ ನಂದಿ ಪಾಠ ಕಲ್ಸು ಬಿಡ್ಬೇಡ ನೀನು ಹ್ಮ್